स्वदेश मीडिया प्रेक्षक महाशयरू नंदने नसर डी जे रविकुमार नानु गुरु परंपर विद्ये कल्तिरतक्कंतवनु गुरु मुखेन कल्तिरोद्रिंद बहळष्टु आरोग्यकरवागिरतक्क गिडमूलिके नमगे तोरिसिदारे अवर मुखांतर नन्नल्लि अदन्नु उळिसिकोबारदु नालुकु जनक्के अदु परिचय आगबेकु नालुकु जन अदरिंद गुणमुखवागबेकु अंत हेळि ओंदु पद्धतियिंद नानु प्रतियोब्बरिगु तिळिस्ता इद्दीनि ईगेनागिदे अंतंद्रे इंग्लिष् मेडिसिन्स्न यारु नंबिकोंडिद्दारो ಅವರು ಅನಾರೋಗ್ಯದ ಜೀವನ ಹಿಡಿದಿರ್ತಾರೆ. ಪ್ರತಿನಿತ್ಯ ಬೆಳಗ್ಗೆ ಎದ್ದ ಕೂಡಲೇ ಒಂದೊಂದು ಮಾತ್ರೆ ಬಾಯಿಗೆ ಹಾಕೊಳ್ಳೋದು, ಮತ್ತೆ ಮಧ್ಯಾಹ್ನ, ಮತ್ತೆ ಸಾಯಂಕಾಲ. ಅವರ ದೇಹನ ಮೆಡಿಕಲ್ ಸ್ಟೋರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಾರಣ ಏನಂತಂದರೆ ಅಷ್ಟು ರೋಗಗಳು ಅವರಲ್ಲಿರ್ತದೆ. ರೋಗ ಚಿಕ್ಕದಾಗಿದ್ದಾಗ ವಾಸಿ ಮಾಡ್ಕೊಳ್ಳಲ್ಲ ಯಾರೂ, ರೋಗ ಸಣ್ಣದಾಗಿ ಬಂದ ಕೂಡಲೇ ಯಾರೂ ವಾಸಿ ಮಾಡ್ಕೊಳ್ಳಲ್ಲ. ಅದನ್ನು ವಾಸಿ ಯಾವ ರೀತಿ ಮಾಡ್ಕೋಬೇಕು ಅಂತ ಯಾರಿಗೂ ಯೋಚನೆ ಇರೋದಿಲ್ಲ. ಒಂದು 30-40 ವರ್ಷದಿಂದ ಈಚೆಗೆ 40 ಅಲ್ಲ ಅಥವಾ 50 ಒಳಗಡೆ ಬಂದಿರತಕ್ಕಂಥ ಇಂಗ್ಲಿಷ್ ಮೆಡಿಸಿನ್ಸ್ನ ಬಹಳಷ್ಟು ಜನ ನಂಬಿಕೊಂಡಿದ್ದಾರೆ ಹೊರತು ನಿಮ್ಮ ತಾತ ಮುತ್ತಾತರ ಕಾಲದಿಂದಲೂ ಬಂದಿರತಕ್ಕಂಥ ಆಯುರ್ವೇದನ ಯಾಕೆ ನಂಬ್ತಿಲ್ಲ ಜನ? ಏನಾಗಿದೆ ನಿಮಗೆ? ಆ ಕಾಲದಲ್ಲಿ 100, 120, 150 ವರ್ಷ ಬದುಕೋರು. ಈ ಕಾಲಕ್ಕೆ ಬರೋ ಅಷ್ಟೊತ್ತಿಗೆ 20 ವರ್ಷಕ್ಕೆಲ್ಲ ಶುಗರ್ ಬಂದಿದೆ, 20 ವರ್ಷಕ್ಕೆಲ್ಲ ಇಲ್ಲಿ ಬರಲದ ರೋಗಗಳು ಬರ್ತಾ ಇದ್ದಾವೆ. ಕಾರಣ ಏನು? ನೀವು ಮಾಡಿರ್ತಕ್ಕಂಥ ಸಮಸ್ಯೆಗಳಿದ್ದ ಆಹಾರ ಪದಾರ್ಥಗಳು, ನಿಯಮಗಳು ಸರಿ ಇಲ್ಲ, ಸಿಕ್ಕಿದ್ದೆಲ್ಲ ತಿಂತಾ ಇರ್ತೀವಿ. ರೈಸ್ ಬಿಡ್ರಿ ಅಂದರೆ ಬಿಡೋಲ್ಲ, ಶುಗರ್ ಇರ್ತಕ್ಕಂಥವ್ರು ರೈಸ್ ಬಿಡೋಲ್ಲ, ತಿಂತಾ ಇರಬೇಕು. ಅದಿಲ್ಲ ಅಂದರೆ ಹೆಂಗೆ ಸ್ವಾಮಿ ಬದುಕೋದು ಅಂತ. ಹಾಗಾದರೆ ರೈಸ್ ಬಂದಿದ್ದೆ ಎಷ್ಟು ವರ್ಷದಿಂದ ಈಚೆಗೆ? 30-40 ವರ್ಷದಿಂದ. ಈ ಹಿಂದೆ ಅನ್ನ ತಿನ್ನೋರು ಸಾವುಕಾರು ಅಂತ ಕರೀತಾರೆ, ಇದನ್ನು ಸಾವುಕಾರ ರೋಗ ಅಂತಲೂ ಕರೀತಾರೆ ಶುಗರ್ನ. ಈ ರೀತಿ ಪದ್ಧತಿಗಳು ಇಲ್ಲದೆ ಆಹಾರ ಭೋಜನಗಳು ಮಾಡೋದು, ಇಲ್ಲಪಲ್ಲದ ರೋಗಗಳನ್ನ ಬೆರೆಸ್ಕೊಳ್ಳೋದು. ರೋಗ ಚಿಕ್ಕದಾಗಿದ್ದಾಗಲೇ ವಾಸಿ ಮಾಡ್ಕೊಳ್ಳಿ, ದೊಡ್ಡದಾದ ಮೇಲೆ ಉಲ್ಬಣ ಜಾಸ್ತಿ ಆದಾಗ ಅದನ್ನು ಬೆಟ್ಟದಷ್ಟು ತೂಕನ ಒತ್ಕೊಂಡು ಇಡೀ ಊರೆಲ್ಲ ತಿರುಗ್ತಾ ಇರ್ತೀರ. ನಿಮ್ಮ ದೇಹನ ಮೆಡಿಕಲ್ ಸ್ಟೋರ್ ಮಾಡ್ಕೊಂಡಿರ್ತೀರ. ಏನ್ರಿ ಸರ್, ಗಿಡಮೂಲಿಕೆಗಳು ತಿಂದರೆ ಸೈಡ್ ಎಫೆಕ್ಟ್ ಬರಲ್ವಾ ಅಂತ ಕೇಳ್ತೀರ. ಹಾಗಾದ್ರೆ ನೀವು ತಿಂತಾ ಇರೋ ಅನ್ನ ಯಾವುದು? ಗಿಡಮೂಲಿಕೆಯಿಂದ ಬಂದಿದ್ದಲ್ವಾ? ಗೋಧಿ ಯಾವುದು? ತರಕಾರಿ ಯಾವುದು? ಗಿಡಮೂಲಿಕೆಗಳಲ್ವಾ? ಮತ್ತು ಅದಂಗೆ ಅವು ಸೈಡ್ ಎಫೆಕ್ಟ್ ಬಂದು ಬರದೇ ಇದೆ, ಇದು ಮಾತ್ರ ಹೆಂಗೆ ಬಂದ್ಬಿಡ್ತವೆ? ಇದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದು ಒಂದು ಪರಿಜ್ಞಾನ ಅಷ್ಟೇ, ನಾನು ಒಂದು ದಾರಿ ತೋರಿಸಬಲ್ಲೆ. ಈ ರೀತಿ ಇದೆ ಅಂತೇಳಿ ನಿಮ್ಮನ್ನು ನಾನು ಕರ್ಕೊಂಡು ಓಡೋಗೋಕ್ಕಾಗಲ್ಲ, ಒಂದು ದಾರಿ ತೋರಿಸ್ತೀನಿ. ಆ ದಾರಿಯಲ್ಲಿ ನೀವು ಸಾಗಿ ನಿಮ್ಮ ಒಂದು ಆರೋಗ್ಯದ ಗುರಿ ಮುಟ್ಟಬೋದು, ಅಥವಾ ಯಾವುದೇ ಒಂದು ಗುರಿನ ನೀವು ಮುಟ್ಟೋದಕ್ಕೆ ಚಾನ್ಸಸ್ ಇರುತ್ತೆ. ಆ ಒಂದು ಕಾರಣದಿಂದ ಇವತ್ತಿನ ವಿಷಯ ಏನು ಅಂತಂದರೆ, ಬಹಳಷ್ಟು ಜನಗಳಿಗೆ ಮಧುಮೇಹ ಅನ್ನೋದು ಕಾಡ್ತಾ ಇದೆ. ಯಾಕೆಂದರೆ ಮೆಡಿಕಲ್ ಸ್ಟೋರ್ ಮಾಡ್ಕೊಂಬಿಟ್ಟಿದ್ದಾರೆ ಬೆಳಗ್ಗೆ ಎದ್ದರೆ ಮಾತ್ರೆಗಳು ಅಥವಾ ಇನ್ಸುಲಿನ್ಗಳು. ಪ್ಯಾಂಕ್ರಿಯಾಸ್ ಕೆಟ್ಟೋಗ್ತಾ ಇದೆ. ಕಾರಣ ಏನು ಅಂತಂದರೆ ನೋಡಿ, ಪ್ಯಾಂಕ್ರಿಯಾಸ್ ಕೆಡೋದಕ್ಕೆ ಕಾರಣ ಏನು ಗೊತ್ತಾ? ಅರ್ಥ ಮಾಡ್ಕೊಳ್ಳಿ, ಸ್ಥೂಲಕಾಯ ಅಂತ ಕರಿತೀವಿ. ಅಂದರೆ ವಿಪರೀತವಾದ ಸೈಜ್ ಇರ್ತಕ್ಕಂಥವ್ರು ಏನು ಮಾಡಬೇಕು ಅಂದರೆ, ಕೆಲವರು ಹೇಳ್ತಿರ್ತಾರೆ ಲಾಜಿಕ್ಕೇ ಇರಲ್ಲ ಅದಕ್ಕೆ, ಏನಪ್ಪ ಅಂತಂದರೆ ಬೆಳಗ್ಗೆ ಎದ್ದ ಕೂಡಲೇ ನೀವು ದಪ್ಪ ಇದ್ದೀರಾ, ವಿಪರೀತ ಸೈಜ್ ಇದ್ದೀರಾ, ಬಿಸಿನೀರಿಗೆ ಜೇನುತುಪ್ಪ ಬೆರೆಸ್ಕೊಳ್ಳಿ, ನಿಂಬೆಹಣ್ಣು ಬೆರೆಸ್ಕೊಳ್ಳಿ, ಕುಡೀರಿ, ಸಣ್ಣ ಆಗೋಗ್ಬಿಡ್ತೀರ. ತಪ್ಪು ಮಾಡ್ತಿದ್ದೀರಿ ನೀವು. ಬಿಸಿ ನೀರಿಗೆ ಯಾವುದೇ ಕಾರಣಕ್ಕೂ ಜೇನುತುಪ್ಪ ಬೆರೆಸಬಾರ್ದು. ಕಾರಣ ಏನು ಅಂತಂದರೆ, ಜೇನು ಬಿಸಿ ಆಯಿತು ಅಂತಂದರೆ ಅದು ವಿಷವಾಗುತ್ತೆ. ಅದನ್ನು ಯಾವಾಗಲೂ ತೆಗೆದಂಗೆ ಕೂಲಾಗೇ ಇರಬೇಕದು. ಬಿಸಿ ಆಯಿತು ಅಂದರೆ ವಿಷ ಆಗುತ್ತದು. ಆ ವಿಷನ ದೇಹಕ್ಕೆ ಸೇರಿಸಿದ್ರೆ ಫ್ಯಾಂಕ್ರಿಯಾಸ್ ಏನಾಗುತ್ತೆ ಅಂತಂದರೆ, ಇನ್ಸುಲಿನ್ ಉತ್ಪತ್ತಿ ಮಾಡ್ತಕ್ಕಂಥ ಫ್ಯಾಂಕ್ರಿಯಾಸ್ ಬಂದು ಬತ್ತೋಗುತ್ತೆ, ಒಣಗೋಗುತ್ತೆ. ನೀವು ಸಣ್ಣ ಮಾಡ್ಕೊಳ್ಳೋಕೆ ನೀವು ನೋಡ್ತಾ ಇದ್ದೀರಾ, ಆದರೆ ಆ ಫ್ಯಾಂಕ್ರಿಯಸ್ ಯಾವಾಗ ಒಣಗೋಗುತ್ತೋ ನಿಮ್ಮ ಸಮಸ್ಯೆ ಬಹಳಷ್ಟು ಉಲ್ಬಣಗೊಳ್ತದೆ. ಶುಗರ್ ಕಾಯಿಲೆಗೆ ಉತ್ತುತ್ತಾಗ್ತೀರಾ, ಇಮಿಡಿಯೇಟ್ಲಿ ಇನ್ಸುಲಿನ್ ಸೇರಿಸ್ಕೊತಾ ಇರಬೇಕು. ಜೇನುತುಪ್ಪನ ಯಾವುದೇ ಕಾರಣಕ್ಕೂ ಬಿಸಿ ಪದಾರ್ಥಗಳಲ್ಲಾಗಲಿ, ಬಿಸಿ ಮಾಡೋದಾಗಲಿ, ಯಾವುದೇ ಕಾರಣಕ್ಕೂ ಸೇರಿಸ್ಕೂಡ್ದು. ತದನಂತರ ಸರಿಸಮವಾಗಿ ತುಪ್ಪ ಜೇನುತುಪ್ಪ ಬೆರೆಸಬಾರ್ದು. ಒಂದು ಕಮ್ಮಿ ಇರಬೇಕು, ಒಂದು ಜಾಸ್ತಿ ಇರಬೇಕು. ಈ ರೀತಿ ಇದು ಮಾಡಬೇಕು. ಆವಾಗ ಜೇನು ಅಮೃತವಾಗಿ ಕೆಲಸ ಮಾಡ್ತದೆ, ಇಲ್ಲ ಅಂದರೆ ಅದು ವಿಷವಾಗಿ ಕೆಲಸ ಮಾಡ್ತದೆ. ದಯವಿಟ್ಟು ಯಾರಾದರೂ ಇದ್ದರೆ ಜೇನನ್ನು ತಗೊಂಡೋಗಿ ಬಿಸಿನೀರಿಗೆ ಬೆರೆಸ್ಕೊಳ್ಳೋದಾಗಲಿ ಅವು ಇವು ಮಾಡೋಕೆ ಹೋಗಬೇಡಿ. ಫ್ಯಾಂಕ್ರಿಯಾಸು ಏಟಾಗುತ್ತೆ, ಒಣಗೋಗುತ್ತೆ. ಒಣಗದ ಮೇಲೆ ಅದರಲ್ಲಿರ್ತಕ್ಕಂಥ ಇನ್ಸುಲಿನ್ ಉತ್ಪಾದನೆ ಕಡಿಮೆ ಮಾಡ್ತದೆ. ಆವಾಗ ನಿಮಗೆ ಇನ್ನೂ ರೋಗಗಳು ಉಲ್ಬಣ ಜಾಸ್ತಿ ಆಗ್ತವೆ ಹೊರತು ಕಡಿಮೆ ಆಗಲ್ಲ. ಇವತ್ತಿನ ವಿಷಯ ಏನು ಅಂತಂದರೆ ನೋಡಿ, ಇದು ಬಿಲ್ ಪತ್ರೆ. ಈ ಬಿಲ್ ಪತ್ರೆನ ಸೊಪ್ಪನ್ನ ನಾವು ಶೇಖರಣೆ ಮಾಡ್ಕೋಬೇಕು, ಅಥವಾ ಅಕ್ಕಪಕ್ಕದಲ್ಲಿ ಏನಾದರೂ ಇದ್ದರೆ
ಪ್ರತಿನಿತ್ಯ ಒಂದು 4-5 ಎಲೆ ಅಥವಾ 10 ಎಲೆ ತೆಗೆದು ಬೆಳಗ್ಗೆ ಒಂದು ಸಾರಿ ಮಧ್ಯಾಹ್ನ ಒಂದು ಸಾರಿ ಸಾಯಂಕಾಲ ಒಂದು ಸಾರಿ ಅಥವಾ ಆಗದೇ ಇದ್ದರೆ ಬೆಳಗ್ಗೆ ಒಂದು ಟೈಮ್ ರಾತ್ರಿ ಒಂದು ಟೈಮ್ ಬಾಯಿಗೆ ಹಾಕೊಂಡು ತಿಂತಾ ಬನ್ನಿ ಹಸಿದಾಗಿರಿ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಮಾವಿನಕಾಯಿ ತಿಂದಂಗೆ ಇರ್ತದೆ ಬಾಯಿಗೆ ಹಾಕೊಂಡು ಅಗಿತಾ ಬನ್ನಿ ಅಗಿತಾ ಬಂದರೆ ನಿಮಗೆ ಶುಗರ್ ಲೆವೆಲ್ ಡೌನ್ ಆಗ್ತದೆ ಕಂಪಲ್ಸರಿ ಆಗುತ್ತೆ ಅಥವಾ ಈ ಸೊಪ್ಪನ್ನು ಶೇಖರಣೆ ಮಾಡಿಕೊಂಡು ಚೂರ್ಣ ಮಾಡಿ ಪೌಡರ್ ಮಾಡ್ಕೊಳ್ಳಿ ನೆರಳಲ್ಲಿ ಒಣಗಿಸ್ಕೋಬೇಕು ಪೌಡರ್ ಮಾಡಿಕೊಂಡು ಮನೆಯಲ್ಲಿ ಇಟ್ಕೊಳ್ಳಿ ಇದಕ್ಕೆ ನೀವು ಬೆರೆಸಬೇಕಾಗಿರೋದು ಮೆಂತ್ಯ ಪುಡಿ ನಿಮಗೆ ಸಿಕ್ಕಿದ್ರೆ ನೇರಳೆ ಬೀಜದ ಪುಡಿ ಅಥವಾ ಚಕ್ಕೆ ಸಿಕ್ಕಿದ್ರೆ ಚಕ್ಕೆ ತಂಗಡಿ ಸೊಪ್ಪು ಇಂಥವನ್ನು ಬೆರೆಸ್ಕೊಂಡು ಒಂದು 4-5 ಐಟಮ್ ಸಾಕು ಇದೇ ಬಸ್ಟಾಸ ಕೆಲಸ ಮಾಡ್ತದೆ ಇದ್ರ ಜೊತೆಗೆ ಇನ್ನು ಕೆಲವು ಸೇರ್ಕೊಂಡಾಗ ಒಂದು ಬೆಟ್ಟಲ್ಲಿ ಕೆಲಸ ಮಾಡೋದು 5 ಬೆಟ್ಟು ಸೇರಿ ಕೆಲಸ ಮಾಡೋದು ಭಾಳಷ್ಟು ಡಿಫ್ರೆಂಟ್ ಇರುತ್ತೆ ಅದರಿಂದ ಈ ಒಂದಷ್ಟು ವಸ್ತುಗಳನ್ನ ಸೇರಿಸ್ಕೊಂಡು ಚೂರ್ಣ ಮಾಡಿಕೊಂಡು ಪ್ರತಿನಿತ್ಯ ಹಾಲಿಗಾಗ್ಬೋದು ಇಲ್ಲ ಬಿಸಿನೀರಿಗಾಗ್ಬೋದು ಬಾಯಿಗೆ ಹಾಕ್ಕೊಂಡು ಬಿಸಿನೀರು ಕುಡಿಯಿರಿ ಬೆಳಗ್ಗೆ ಒಂದು ಟೈಮ್ ರಾತ್ರಿ ಒಂದು ಟೈಮ್ ಕಂಪಲ್ಸರಿ ನಿಮಗೆ ಶುಗರ್ ಲೆವೆಲ್ ಕಡಿಮೆ ಆಗ್ತದೆ ಶುಗರ್ ಅಂತ ಯಾರು ಬಾಧೆ ಪಡ್ತಾ ಇದ್ದಾರೋ ಅಂಥವ್ರು ಈ ಒಂದು ರೆಮಿಡಿನ ಮಾಡಿಕೊಂಡು ಉತ್ತಮವಾದ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತೇಳಿ ನಾನು ಬೇಡ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ